Well, the residents of Mandur are still adamant that no garbage truck coming from Bengaluru will be allowed to dump garbage in the area. The residents also get out the panchayat office in Mandur. The angry villagers are saying that they are in no mood for a compromise and that they just don't want to garbage dump there. Well, in fact, these are the heaps and mountains of garbage that you can find in Mandur, and all this taken from Bengaluru. As per rules, only 15% of the garbage is supposed to go to landfills. Other 85% needs to be reused or recycled or organically disposed. But that's not the case, as rules are the least bit followed when it comes to landfills in the country. 95% of the garbage from Bengaluru is dumped there on a regular basis. Villagers today are up in arms against the officials. I think Harish joins us with more details on this. Well, Harish, what more can you tell us about the situation at Mandur today? Well, Nishita, as you can see behind me, people have refused to take back their protest in spite of a request from the BBMP yesterday. As you can see, this is the exact spot where they had sat on a protest yesterday, and today too that protest has continued. Several of the villagers staying around the Mandur landfill have come here. They are saying that they will not allow any garbage truck to enter their village. There are a few ladies who have left all their work at home. They are protesting here. We'll try and talk to them. Madam, iga neevu beligge inda protest martta idira, so nimma ivaga yadaru ond garbage lorry bandre bidtira athva Arvind Limbavali avaru nimmatra en band maatadidara? ಕಾರಣಕ್ಕೂ ನಾವು ಬಿಡೋದಿಲ್ಲ ಸರ್. ನಾವು ನೋಡಿ, ನಮ್ಗೆ ಬಿಬಿಎಂಪಿ ಅವರು ಮಂಡೂರಲ್ಲಿ ಬಂದು ಕೆರೆ ತರ ತೋಡ್ಬಿಟ್ಟು ಕಸ ಹಾಕಿದ್ದಾರೆ. ಆ ಕಸದಲ್ಲಿ ಬರ್ತಾ ಇರೋ ನೀರಿದು, ಇದು ಈ ನೀರು ಅಂತರ್ಜಲಕ್ಕೆ ಇಳಿದ್ಬಿಟ್ಟು ನೋಡಿ, ಬೋರ್ವೆಲ್ ಅಲ್ಲಿ ಈ ತರ ನೀರ್ ಬರ್ತಾ ಇದೆ. ಈ ನೀರ್ನೇ ನಮ್ಮ ಮೇಯರ್ ಸಾಹೇಬ್ರು ಕುಡಿತಾರ, ನಮ್ಮ ಇವ್ ಸಚಿವರು ಕುಡಿತಾರ, ಅವ್ರು ಕುಡಿಲಿ, ನಾವು ಆಮೇಲೆ ನಾವು ಬದುಕೋದು ಸಾಯೋದು ಅವ್ರ ಕೈಯಲ್ಲಿ ಇರುತ್ತೆ ನೋಡ್ಲಿ. ಅವರು ಆರ್ ತಿಂಗಳು ಅಂತಾರಲ್ಲ, ಅವ್ರು ಕುಡಿದ್ ನೋಡ್ಲಿ. ನಾವು 6 ಸೆಕೆಂಡ್ ಕೊಡಲ್ಲ, 6 ನಿಮಿಷನೂ ಕೊಡಲ್ಲ, 6 ತಿಂಗಳು ಕೊಡಲ್ಲ. ನಾವು ಒಂದೇ ಹೋರಾಟ, ನಮ್ದು ಅಲ್ಲ. ಈಗ ನಿನ್ನೆ ಒಂದು ಮೀಟಿಂಗ್ ಆಯ್ತು, ಅದ್ರಲ್ಲಿ ಹೇಳಿದ್ರು ಇಲ್ಲ, ಬೆಂಗಳೂರಿಗೋಸ್ಕರ ಇನ್ನೊಂದು 8 ತಿಂಗಳು ಟೈಮ್ ಕೊಡಿ ಅಂತ ಕೇಳಿದ್ರು ನಿಮ್ಮ ಮೇಯರ್ ಸಚಿವರು. ಸರ್, ಯಾವುದೇ ಕಾರಣಕ್ಕೂ ಕೊಡಲ್ಲ, ಹೋರಾಟ ಅಂತ ನಿಲ್ಸಲ್ಲ. ಮೂರನೇ ಸರಿ ಇದು ಸರ್ ಬಂದಿದ್ರು, ಹೋರಾಟ ಮಾಡ್ತಾ ಇರೋದು ಹೇಳು. 8 ತಿಂಗಳು ಸರ್ ಬಂದಿದ್ರು, ಸರ್ ಅವರು ನಮ್ಮ ಮೇಯರ್ ಸಾಹೇಬ್ರು ಬಂದಿದ್ರು, ಅರವಿಂದ್ ಲಿಂಬಾವಳಿ ಸಾಹೇಬ್ರು ಬಂದಿದ್ರು, ರಾಮಲಿಂಗ್ ರೆಡ್ಡಿ ಸಾಹೇಬ್ರು ಬಂದಿದ್ರು, ಮತ್ತೆ ಇಲ್ಲಿ ನಾವು ಕೂತಿದ್ರೆ ಅಲ್ಲಿಗೆ ಬನ್ನಿ ಅಂತ ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋದ್ರೆ ಒಳಗಡೆ ಎಲ್ಲ ಸುತ್ತಾಡ್ಕೊಂಡು ಬಂದ್ರು. ಬಂದ್ರೆ ಏನಾಯ್ತಂದ್ರೆ, ಒಂದ್ 5 ನಿಮಿಷ ನಮ್ ಜೊತೆ ಕುತ್ಕೊಳ್ಳಿ ಸರ್, ನಮ್ ಜೊತೆ ಮಾತಾಡಿ ಅಂತ ನಾವು ಕೇಳಿದ್ವಿ. ಕೇಳಿದ್ರೆ ಅಲ್ಲಿ ಬನ್ನಿ ಮಾತಾಡೋಣ ಅಂತ ಹೇಳಿದ್ರು. ಇಲ್ಲ ಸರ್, ನಮ್ ಜೊತೆ 10 ನಿಮಿಷ ನೀವು ಕೂರ್ಲೇಬೇಕು ಅಂತ ನಾವು ಗಲಾಟೆ ಮಾಡಿದ್ವಿ. ಆದ್ರೇನು ನಮ್ಮನ್ನ ಒಂದ್ ಅಲ್ಲಿನ ಕಸಕ್ಕಿನ ಕಡೆ ಆಗಿ ತಳ್ಳಿಬಿಟ್ಟು ನಮ್ಮನ್ನ ಬನ್ನಿ ಅಂತ ಅಲ್ಲಿ ನಮ್ ಬಂದಿದ್ರಲ್ಲ ಹೆಂಗಸ್ರು, ಅವ್ರು ಒಬ್ರು ಬಿದ್ದು ಅವ್ರನ್ನ ತುಳಿದು ಬಿಟ್ರು. ಆದ್ರೂ ನಾವು ಅವ್ರನ್ನ ಎತ್ಕೊಂಡು ನಾವ್ ಇಲ್ಲಿಗೆ ಬರೋಷ್ಟ್ರೊಳಗೆ ಇಲ್ಲಿ ಯಾರು ಇರ್ಲಿಲ್ಲ. ಇಲ್ಲಿ ಅದೇ ನಮ್ ಮಕ್ಕಳು, ಪಾಪ ನಿನ್ನೆ ಬದುಕಿ ಬಾಳ ಮಕ್ಕಳು, ನಿನ್ನೆ ಒಂದು ಇದಿಡ್ಕೊಂಡು ಬಾಟ್ಲ್ ವಿಷದ ಬಾಟ್ಲ್ ಇಡ್ಕೊಂಡು ಹೋರಾಟ ಮಾಡಿ ನಾವು ಬದುಕೋದೇ ಇಲ್ಲ. ಅವ್ರಿಗೆ ಎಷ್ಟು ಸಾಕನ್ಸಿದೆ ಅಂದ್ರೆ, ಇನ್ ಮಂಡೂರ್ ಜೀವನ ಆಗಿದೆ ಅನ್ನೋದು ಯೋಚನೆ ಮಾಡ್ಬೇಕಲ್ವಾ ಸರ್. ನಮ್ ಜೊತೆ ಯಾರಿದ್ದಾರೆ, ಯಾವ ಅಧಿಕಾರಿ ಇದಾರೆ, ಯಾವ ಮಿನಿಸ್ಟರ್ ಇದಾರೆ, ಯಾರು ನಮ್ ಜೊತೆ ನಮ್ಗೆ ಸಹಕಾರ ಕೊಡ್ತಿದ್ದಾರೆ, ನಾವ್ ಇದೀವಿ ಬನ್ನಿ ನಿಮ್ ಜೊತೆ ಹೋರಾಡ್ತೀವಿ ಅಂತ ಯಾರು ಅಂತಿದ್ದಾರೆ ಸರ್ ನಮ್ಗೆ? ನಾವ್ ಗೆಲ್ಸಿದ್ದು ನಮ್ಗೆ ಯಾರಿದ್ದಾರೆ? ಸೊ ದಟ್ಸ್ ದಿ ಪಾಯಿಂಟ್ ದೇ ಆರ್ ಸೇಯಿಂಗ್ ದಟ್ even though the minister had visited the village yesterday, but he never had a courtesy to speak to the villagers over here, understand their problem. All he did was go there and inspect the spot. Sir, ivaga Arvind Limbavali avarge helidru illa neevu hoge villagers hatra maatadi, illina Mandur janate hatra ಮಾತಾಡಿದಾರ ಬಂದವರು? ಇಲ್ಲ ಸರ್, ನಿನ್ನೆ ಬಂದಿದ್ರು ಅರವಿಂದ್ ಲಿಂಬಾವಳಿ ಸಾಹೇಬ್ರು, ಇಲ್ಲಿ ಬಂದಿದ್ರು. ಇಲ್ಲಿನ ಪರಿಸ್ಥಿತಿ ಈಗಾಗಲೇ ಅವರಿಗೆ 2-3 ಬಾರಿ ನಾವು ಅವ್ರು ಹೇಳಿದ ತರ 3 ತಿಂಗಳು 6 ತಿಂಗಳು ವರ್ಷ 3 ಸರಿ ಟೈಮ್ ಕೊಟ್ಟಿದ್ರಿ, ಅವ್ರು ಕೇಳಿದ ತರ ನಾವು ಟೈಮ್ ಕೊಟ್ಟಿದ್ರೆ. ಆದ್ರೆ ಇದುವರೆಗೂ ಯಾವುದೇ ರೀತಿ ಇಲ್ಲಿ ಪ್ರೊಸೀಡಿಂಗ್ಸ್ ಆಗಿಲ್ಲ, ಒಂದು ಕೆಲಸ ಕೂಡ ಆಗಲಿಲ್ಲ. ಅರವಿಂದ್ ಲಿಂಬಾವಳಿ ಸಾಹೇಬ್ರು ನಿನ್ನೆ ಇಲ್ಲಿ ಬಂದಿದ್ದ ನಿಜ, ಬಂದು ಇಲ್ಲಿ ವಾಸ್ತವನ ನೋಡಿದ ತಕ್ಷಣ ಅವ್ರಿಗೆ ಮಾತಾಡಕ್ಕೆ ಬಾಯಿ ಬರಲಿಲ್ಲ. ಯಾಕಂದ್ರೆ ಇಲ್ಲಿ ಅಷ್ಟೊಂದು ವಿಪರೀತಕ್ಕೆ ಹೋಗ್ಬಿಟ್ಟಿದೆ ಪರಿಸ್ಥಿತಿ. ಕಸದಿಂದ ಗಲೀಜು ನೀರೆಲ್ಲ ಊರೊಳಗೆ ಬರ್ತಾ ಇದೆ, ಬೋರ್ವೆಲ್ ಅಲ್ಲಿ ಬರ್ತಾ ಇದೆ, ವಿಪರೀತ ಕೆಟ್ಟ ವಾಸನೆ ಊರಲ್ಲಿ ಇರಕ್ಕಾಗೋದಿಲ್ಲ. ನರಕ ಇಲ್ಲಿದೆ ಅಂದ್ರೆ ಮಂಡೂರಲ್ಲಿದೆ, ಸ್ವರ್ಗ ಇಲ್ಲಿದೆ ಅಂದ್ರೆ ಬಿಬಿಎಂಪಿ ಅಧಿಕಾರಿಗಳ ಆಫೀಸ್ ಅಲ್ಲಿ ಸ್ವರ್ಗ ಇದೆ, ನರಕ ಬಂದು ಮಂಡೂರಲ್ಲಿದೆ. ಈಗ ಬಿಬಿಎಂಪಿ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ, ಬೆಂಗಳೂರಲ್ಲಿ ಇರುವಂತ ಜನಗಳ ಹತ್ರ ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿದ್ದಾರೆ.
ಅಲ್ಲಿ ಸರಿಯಾಗಿ ಕಸನೂ ಎತ್ತಾ ಇಲ್ಲ, ಎತ್ತಿದ ಕಸ ತಾವು ಪೂರ್ತಿ ತಗೊಂಡ್ಬಂದು ಮಂಡೂರಲ್ಲಿ ಹಾಕ್ಬಿಟ್ಟು ಮಂಡೂರು ಜನನ ಸ್ಮಶಾನ ಮಾಡ್ತಾ ಇದಾರೆ, ಇಲ್ಲಿನ ಜನಗಳನ್ನು ಸಾಯಿಸ್ತಾ ಇದಾರೆ. ಇವರು ಒಂದು ರೀತಿಯಲ್ಲಿ ಬಿಬಿಎಂಪಿನಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ, ಒಂದು ರೀತಿ ಅಲ್ಲಿ ಬೆಂಗಳೂರು ಜನಗಳಿಗೂ ಯಾಮಾರಿಸ್ತಾ ಇದಾರೆ, ಕಿವಿಲಿ ಹೂವು ಇಡ್ತಿದ್ದಾರೆ. ಇನ್ನೊಂದು ರೀತಿ ನಮ್ಮ ಮಂಡೂರು ಗ್ರಾಮಸ್ಥರು ಪ್ಲಸ್ ಈ ಸುತ್ತಮುತ್ತ ಇರುವಂತ 15 ಹಳ್ಳಿ ಜನಗಳಿಗೆ ಇಲ್ಲಿ ನಮ್ಮ ಕಿವಿನಲ್ಲಿ ದೊಡ್ಡ ದಾಸವಾಳ ಹೂವು ಇಡ್ತಿದ್ದಾರೆ. ಮಾತಾಡ್ತಿದ್ರೆ ಏನ್ ಮಾಡ್ತಾರೆ, ನಮ್ಗೆ ಟೈಮ್ ಕೊಡಿ, 3 ತಿಂಗಳು ಕೊಡಿ, 6 ತಿಂಗಳು ಕೊಡಿ ಅಂತ. 8 ತಿಂಗಳು ಟೈಮ್ ಕೇಳಿದ್ದಾರೆ ಈಗ. ಖಂಡಿತ ಕೊಡಕ್ ಆಗೋದಿಲ್ಲ ಸರ್. ಎಷ್ಟು ಸಾರಿ ಸರ್ ಟೈಮ್ ಬೇಕು? ಬಿಬಿಎಂಪಿ ಅಧಿಕಾರಿಗಳು ಕುಂಭಕರ್ಣ ನಿದ್ದೆನಲ್ಲಿದ್ದಾರೆ, ಅವ್ರನ್ನ ಬಡದು ನಾವು ಎಬ್ಬರಿಸಬೇಕಾಗಿದೆ. ಒಂದ್ಸರಿ ಅಲ್ಲ, ಅವ್ರಿಗೆ ಆಲ್ರೆಡಿ 3 ಸರಿ ಟೈಮ್ ಕೊಟ್ಟಿದ್ದಾರೆ. ಅವ್ರ ಮಾತನ್ನ ಯಾವ್ದೋ ರೀತಿ ಇದುವರೆಗೂ ಮಾತು ಉಳಿಸ್ಕೊಂಡಿಲ್ಲ. ಅವರು ಮಾತು ಉಳಿಸ್ಕೊಂಡಿರೋ ಹತ್ರ ನಾವು ಮತ್ತೆ ಹೆಂಗ್ ಟೈಮ್ ಕೊಡೋದಾಗುತ್ತೆ? 8 ತಿಂಗಳ ವರ್ಷಕ್ಕೆ ಈಗಾಗಲೇ 2 ಬೆಟ್ಟಗಳು ಮಾಡಿದ್ದಾರೆ, ದೊಡ್ಡ ದೊಡ್ಡ 2 ಬೆಟ್ಟಗಳು ಮಾಡಿದ್ದಾರೆ. 8 ತಿಂಗಳ ವರ್ಷಕ್ಕೆ ಇನ್ನೊಂದು ದೊಡ್ಡ ಬೆಟ್ಟ ಮಾಡ್ತಾರೆ. ಇವರು ಅದೇ ಟೈಮ್ ತಗೊಳ್ಳಂತ ಮಾತು ಉಳಿಸ್ಕೊಂಡಿದಾರ? 3 ಸರಿ ಟೈಮ್ ತಗೊಂಡ್ರು, ಆದ್ರೆ ಯಾವುದೇ ರೀತಿ ಇಲ್ಲಿ ಕೆಲಸ ಆಗ್ಲಿಲ್ಲ. ಆದ್ರಿಂದ ದಯವಿಟ್ಟು ಇನ್ನ ಅವ್ರ ಕೈ ಮುಗಿದ ಕೇಳ್ಕೊತೀರಿ, ಕಸ ಮಾತ್ರ ನಮ್ಮೂರ್ಗೆ ಬೇಡ, ಕಸ ತಂದು ಹಾಕೋದ್ ಬೇಡ. There you go. These are the voices from Mandur over here. They are saying that we have had enough of this assurance business from the BBMP. They have assured us thrice and they have taken our time thrice, but nothing has happened. All that we have seen over here is 2 huge piles of pile up of garbage. They have almost become a mountain of sorts over here. So they are saying we cannot take any more assurances this time. Even though Arvind Limbavati has been given the job of convincing these villagers, they are saying there's no question of getting convinced. We will not allow any garbage truck. Remember, since yesterday there has been no single garbage truck that has gone to Mandur landfill, Nishita. Right, absolutely. And yesterday we saw a few of the officials, which included the mayor, which included Ramlinga Reddy and Arvind Limbavali, going to the villagers and trying to convince them. Of course, that went in vain. But today, any such efforts being seen? Are any of the officials present on site when such protests are being witnessed? Well, there are no officials from the BBMP who are here in Mandur. They know very well that the villagers of Mandur are angry lot, so nobody has taken the chance of coming over here and talking to the residents of Mandur. Although there was a protest in the morning where the local panchayat office was forcibly shut down by the protesters, and they're saying that there's no question of talking to BBMP. They are just stuck to one point. They're saying it's a one point agenda. We will not allow any garbage truck to dump garbage in Mandur anymore, Nishita. Right, absolutely. And considering that these residents are very, very adamant on their demands, they're saying that they will not allow any of the vehicles to come in, the garbage trucks to come in, with no officials at location to listen to their problems or to offer them any solutions. How do they plan to go about this entire situation? Till when are they planning to protest? For how long will they take it? Well, they are saying that they will make sure that no garbage truck enters their village, and they will continue their protest till such time that there's a concrete assurance coming in from the state government and the BBMP that there will be no more dumping of garbage in Mandur, and there is a concrete plan to remove already the garbage that has piled up in Mandur. Till such time, they will make sure that no garbage truck enters Mandur, and they will continue their protest. And they are saying that this protest will continue in the night as well, because remember, a lot of trucks come into Mandur to dump garbage in the night. So they are saying that they will keep a 24-hour long vigil to make sure that no truck enters Mandur. Right. Also, Harish, you have been closely tracking all the developments as far as this case is concerned. You have been in Mandur since yesterday. So can you tell us what exactly is the intensity of the problem? You're present there amongst the people. You're present there amongst the garbage heaps. What exactly is the intensity of the problem? How bad is it for the residents there? Well, it's pretty bad. Remember, 2 years back, we covered Mavalipura as well. One more garbage dumping yard in Bengaluru. We thought that was very bad, but trust me, when we went into the landfill over here, it was scenes were worse than Mavalipura. If Mavalipura was facing problem of underground water and other issues, the same problems existed over here as well, but it was multiplied into almost twice, because remember, after Mavalipura was shut down, the entire garbage load of Bangalore was coming only to Bengaluru. We are told somewhere around 400 trucks is what villagers tell us that every day that carried garbage from Bengaluru and dumped over here. So the problem was that much more
in case of Mandur. Also, remember, they do not have a permanent water supply system over here, no Kaveri water. So they depend heavily on the underground water, and that has been polluted by the lack of scientific incentive or scientific process that has not been put in place to make sure that the water that comes in from the dump garbage is dealt with in a scientific manner. That hasn't happened, which is in a way polluted the underground water. Also, the stench is unbearable over here. If you go anywhere close to the landfill, you cannot stay over there. So they are saying that we have taken this for a number of years. Now we can't take it anymore, Nishita. Right, and also we understand that in the last 2 days, today being included, none of the garbage trucks have reached the landfill. The villagers are not allowing it. In this case, almost 1,000 garbage trucks from Bengaluru have not been dumped, have not been disposed. What could be the case of Bengaluru in the coming few days if the protest continues, Harish? Well, perhaps we might see the scene where roughly around 2 years back when Mavalipura was shut down and the Paurakarmikas went on a strike. We saw this ugly scenes in Bengaluru where you had garbage mountains everywhere, every nook and corner of the city. We might expect a similar scenario because remember, at this juncture, they do not have an alternative. They are talking of biomethanization plants, but they are still in the very initial stages. They haven't been completely set up. So it is a tough task for the BBMP. Now, it remains to be seen how they'll handle this issue. Perhaps next 2 days will be crucial, Nishita. Absolutely. The next few days will be crucial for the residents of Mandur as well as for the residents of Bengaluru. Now, Harish, if you can just ask the protesters in the next few days, if they do not see any of the officials coming to the fore, what do they plan to do? How do they plan to go ahead? Do they plan to come to Bengaluru and protest? Well, I'll do that. Sorry, Vaga. Veligendani will protest. Yaru nimna kelig bandila. Ivaga, ide mundurdre. ಇನ್ನ ಕೆಲವು ದಿನಗಳಲ್ಲಿ ಏನ್ ಮಾಡ್ತೀರಾ ನೀವು? ಎಷ್ಟು ದಿವಸ ಆದ್ರೂ ಪರವಾಗಿಲ್ಲ ಸರ್, ನಾವು ಕಂಟಿನ್ಯೂ ಮಾಡ್ತೀರಿ. ಯಾಕೆಂತಂದ್ರೆ ನಮ್ಗೆ ಇನ್ನ ಇಲ್ಲಿ ಬದುಕಬೇಕು ಇಲ್ಲ ಸಾಯ್ಬೇಕು, ಎರಡೇ ಚಾನ್ಸ್ ಇರೋದು. ನಾವು ಅಲ್ಲೋಗಿ ಊರಲ್ಲೋಗಿ ಸಾಯೋ ಬದಲು ಇಲ್ಲ ಸಾಯೋಣ ಬಿಡಿ. ಅಲ್ಲ ಇವಾಗ ಯಾರು ಬಂದಿಲ್ಲ ನಿಮ್ನ ಮಾತಾಡ್ಸ್ಲಿಕ್ಕೆ, ಸೊ ಏನ್ ಮಾಡ್ತೀರಾ? ಹಂಗೆ ಮಾಡ್ತಾರೆ, ನೀವು ಪ್ರೊಟೆಸ್ಟ್ ಅಲ್ಲಿ ಕೂತಿರ್ತೀರಾ. ಎಷ್ಟೇ ದಿನ ಆಗ್ಲಿ, ಎಷ್ಟೇ ವಾರ ಆಗ್ಲಿ, ನಾವ್ ಇಲ್ಲೇ ಕೂತಿರ್ತೀವಿ, ನಾವ್ ಪ್ರತಿಭಟನೆ ಮುಂದುವರಿಸ್ತೀವಿ, ಬಿಡೋದಿಲ್ಲ. ನಾವು ಲಾರಿ ಮಾತ್ರ ಯಾವ್ದೇ ಕಾರಣಕ್ಕೂ ಬಿಡೋದಿಲ್ಲ. ಇವಾಗ ನಿಲ್ಸಿದ್ರು, ಇನ್ನು 20 ವರ್ಷಗಳಾದ್ರೂ ನಾವು ಸುಧಾರಿಸ್ಕೊಳಕ್ ಆಗಲ್ಲ ಸರ್. ಕಾಯಿಲೆಗಳು ಬಂದು ಮಹಿಳೆಯರ ನಾಯಿಗಳು, ಸೊಳ್ಳೆ, ನೊಣ ಎಲ್ಲ, ಸ್ಮೆಲ್ ಎಲ್ಲ. There you go, Nishita. Villagers of Mandur stating that they will make sure that the garbage truck doesn't enter their village. No matter what it takes, they will continue their protest. Right, Harish, thank you for joining us with all those details. Well, pitiable state of the residents of Mandur there for the last several years. Unscientific dumping of garbage from Bengaluru has turned their village into a hell of sorts. The groundwater resource has been polluted, their soil has been polluted, their air has been polluted. They are being subjected to various diseases thanks to the unsegregated waste being irrationally dumped in their village. Close to 2 mountains have been formed now. The BBMP is seeking 8 months' time. It had sought 1 year time, but in that 1 year, absolutely no effort seemed to have been made to clear out the garbage or to think of a scientific solution to the entire crisis.